ನಮಸ್ಕಾರ, ನ್ಯೂಸ್ ವಿತ್ ಕರ್ನಾಟಕಕ್ಕೆ ಸ್ವಾಗತ. ನಾನು ಪವಿತ್ರ ಪಾಟೀಲ್. ಮೊದಲಿಗೆ ಹೆಡ್ಲೈನ್ಸ್. ಕಾಗವಾಡದಲ್ಲಿ ಸರ್ಕಾರಿ ಕಚೇರಿ ಇಲ್ಲದೆ ಸಾಕಷ್ಟು ತೊಂದರೆಯಾಗುತ್ತಿದೆ. ಬರುವ ವರ್ಷದ ಒಳಗೆ ಎಲ್ಲಾ ಕಚೇರಿಗಳನ್ನು ಪ್ರಾರಂಭಿಸಲಾಗುವುದು, ಸಚಿವ ಶ್ರೀಮಂತ ಪಾಟೀಲ್ ಭರವಸೆ. ರಾಜ್ಯ ಸರ್ಕಾರ ನಿವೃತ್ತ ನೌಕರಿಗೆ ಮೂಲಭೂತ ಸೌಲಭ್ಯ ಒದಗಿಸಬೇಕು. ಸಂಘ ಸ್ಥಾಪನೆಯಾಗಿ ಸುಮಾರು 60 ವರ್ಷ ಕಳೆದರೂ ಉಪಯೋಗವಾಗಿಲ್ಲ. ಬೆಳಗಾವಿಯಲ್ಲಿ ವಿಭಾಗದ ಉಪಾಧ್ಯಕ್ಷ ಎಸ್ಜಿ ಸಿದ್ನಾಳ ಆಕ್ರೋಶ. ದೇಶದಲ್ಲಿ ನ್ಯಾಯವಾದಿಗಳಿಗೆ ರಕ್ಷಣೆ ಇಲ್ಲದಂತಾಗಿದೆ. ಸರ್ಕಾರವು ರಕ್ಷಣಾ ಕ್ರಮಗಳನ್ನು ಕೈಗೊಳ್ಳಬೇಕು. ವಕೀಲರ ಬಾರ್ ಅಸೋಸಿಯೇಷನ್ ವತಿಯಿಂದ ಸರ್ಕಾರಕ್ಕೆ ಮನವಿ. ಲಕ್ನೋದಲ್ಲಿನ ವಾಜೀರಗಂಜ್ ನ್ಯಾಯಾಲಯದಲ್ಲಿ ಬಾಂಬ್ ಸ್ಫೋಟವಾಗಿದ್ದು ಹಲವಾರು ಜನ ವಕೀಲರು ಗಾಯಗೊಂಡಿದ್ದಾರೆ. ದೇಶದಲ್ಲಿ ನ್ಯಾಯವಾದಿಗಳಿಗೆ ರಕ್ಷಣೆ ಇಲ್ಲದಂತಾಗಿದ್ದು ಸರ್ಕಾರವು ರಕ್ಷಣಾ ಕ್ರಮಗಳನ್ನು ಕೈಗೊಳ್ಳಬೇಕೆಂದು ಆಗ್ರಹಿಸಿ ಬೆಳಗಾವಿ ವಕೀಲರ ಬಾರ್ ಅಸೋಸಿಯೇಷನ್ ವತಿಯಿಂದ ಮನವಿ ಸಲ್ಲಿಸಿದರು. ಜಿಲ್ಲಾಧಿಕಾರಿಗಳ ಕಚೇರಿಗೆ ಆಗಮಿಸಿದವರು ದೇಶದಲ್ಲಿ ವಕೀಲರಿಗೆ ರಕ್ಷಣೆ ಇಲ್ಲದಂತಾಗಿದೆ, ಒಂದಲ್ಲ ಒಂದು ಸಮಸ್ಯೆಯನ್ನು ಎದುರಿಸುತ್ತಲೇ ಹಲವು ಬಾರಿ ಮಾರಣಾಂತಿಕ ಹಲ್ಲೆಗೊಳಗಾಗಿದ್ದು ಇದೀಗ ಲಕ್ನೋ ನ್ಯಾಯಾಲಯದಲ್ಲಿ ಬಾಂಬ್ ಸ್ಫೋಟವಾಗಿದೆ. ಇದರಿಂದ ಹಲವಾರು ನ್ಯಾಯವಾದಿಗಳಿಗೆ ತೊಂದರೆಯಾಗಿದೆ. ಈ ಪ್ರಕರಣವನ್ನು ಪೊಲೀಸರು ತನಿಖೆ ಮಾಡುತ್ತಿದ್ದು ಆದಷ್ಟು ಶೀಘ್ರವಾಗಿ ಅಪರಾಧಿಗಳನ್ನು ಬಂಧಿಸಿ ಕಾನೂನಾತ್ಮಕ ರಕ್ಷಣೆ ನೀಡಬೇಕೆಂದು ಆಗ್ರಹಿಸಿ ಜಿಲ್ಲಾಧಿಕಾರಿಗಳ ಮೂಲಕ ಗೃಹ ಸಚಿವರಿಗೆ ಮನವಿ ಸಲ್ಲಿಸಿದರು. ಈ ವೇಳೆ ಅಸೋಸಿಯೇಷನ್ ಜನರಲ್ ಸೆಕ್ರೆಟರಿ ಆರ್ಸಿ ಪಾಟೀಲ್ ಅವರು ಮಾತನಾಡಿದರು. ಈ ಸಂದರ್ಭದಲ್ಲಿ ನ್ಯಾಯವಾದಿಗಳಾದ ಮಜ್ಗಿ ಸಿಟಿ, ಗಜಾನನ್ ಪಾಟೀಲ್, ಶಿವಪುತ್ರ ಪಾಟ್ಕಲ್, ಕಮಲೇಶ್, ನಿತಿನ್ ಗಂಗೈ, ಪ್ರಭಾಕರ್ ಪವಾರ್ ಸೇರಿದಂತೆ ಅನೇಕರು ಇದ್ದರು. ಎಲ್ಲಾ ಕೋರ್ಟ್ ಆವರಣದಲ್ಲಿ ಭದ್ರತೆಯು ಇಲ್ಲ ಅಂತ ಕಂಡು ಬರ್ತಾ ಇದೆ. ಇದರ ದೂತಕವಾಗಿ ಮಾನ್ಯ ಗೃಹ ಮಂತ್ರಿಗಳು, ಭಾರತ ಸರ್ಕಾರ ಇವರಲ್ಲಿ ನಾವು ವಿನಂತಿ ಮಾಡಿಕೊಳ್ಳೋದು ಏನಂದ್ರೆ, ಎಲ್ಲಾ ಕೋರ್ಟ್ ಆವರಣದಲ್ಲಿ ಸಿಸಿ ಕ್ಯಾಮೆರಾಗಳು ಹಾಕಬೇಕು, ಭದ್ರತೆ ಬಗ್ಗೆ ಬಾಂಬ್ ಡಿಟೆಕ್ಟರ್ಗಳನ್ನ ಇಡಬೇಕು, ಏನು ಸುರಕ್ಷತಾ ಕ್ರಮಗಳು ಏನ್ ಕೈಗೊಳ್ಬೇಕು ಅನ್ನುವಂತ ಅಂಶವನ್ನು ಪರಿಶೀಲಿಸಿ ಎಲ್ಲಾ ಕ್ರಮ ಕೈಗೊಳ್ಬೇಕಂತೇಳಿ ನಾವು ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಅದರಿಂದ ಯಾರ ಘಟನೆ ಕಾರಣರಾಗಿದ್ದಾರೆ ಅವ್ರ ಮೇಲೆ ಉಗ್ರ ಕ್ರಮಗಳನ್ನು ಕೈಗೊಳ್ಬೇಕಂತ ನಾವು ಬೆಳಗಾವಿ ಬಾರ್ ಅಸೋಸಿಯೇಷನ್ ವತಿಯಿಂದ ಒತ್ತಾಯ ಮಾಡ್ತಾ ಇದ್ದೀವಿ. ಆರ್ ಸಿ ಪಾಟೀಲ್, ಜನರಲ್ ಸೆಕ್ರೆಟರಿ, ಬೆಳಗಾವಿ ಬಾರ್ ಅಸೋಸಿಯೇಷನ್ ಅಧ್ಯಕ್ಷ. ಹಲೋ, ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ರಮಾ ನಿವಾಸದಲ್ಲಿ ಪದಾಧಿಕಾರಿಗಳ ಆಯ್ಕೆ ಮಾಡಲಾಯಿತು. ಪುಲ್ವಾಮಾ ದಾಳಿಯಾಗಿ ಒಂದು ವರ್ಷವಾದಂತೆ ಯೋಧರನ್ನ ಕಳೆದುಕೊಂಡ ನೆನಪಿನಲ್ಲಿ ವ್ಯಾಲೆಂಟೈನ್ಸ್ ಡೇ ಅಂತ ಆಚರಿಸುವ ಈ ಕಾಲದಲ್ಲಿ ವಿದ್ಯಾರ್ಥಿಗಳೇ ಸಂಘಟನೆ ಬಗ್ಗೆ ತಿಳಿದುಕೊಳ್ಳಬೇಕು ಎಂದು ಅಂಬೇಡ್ಕರ್ ಸೇನೆ ಜಿಲ್ಲಾ ಅಧ್ಯಕ್ಷರಾದ ಸುರೇಶ್ ಕುಡ್ರಾನಿ ಅವರು ಯೋಧರ ನೆನಪಿಗಾಗಿ ತಮ್ಮ ಸಂಘಟನೆ ಪದಾಧಿಕಾರಿಗಳ ಆಯ್ಕೆ ಮಾಡಿದರು. ತಾಲೂಕು ಮಹಿಳಾ ಅಧ್ಯಕ್ಷರಾಗಿ ಶಕುಂತಲಾ ಹಾಗೂ ಉಪಾಧ್ಯಕ್ಷರಾಗಿ ಪೂಜಾ ಐಗಳಿ, ಜಮಖಂಡಿ ತಾಲೂಕಿನ ಸಾವಳಗಿ ಹೋಬಳಿ ಅಧ್ಯಕ್ಷರಾಗಿ ಮಂಜು, ಹಿರೇಪಡಸಲ್ಗಿ ವಿದ್ಯಾರ್ಥಿ ಘಟಕದ ಅಧ್ಯಕ್ಷರಾಗಿ ಪವನ್ ರಾಯಪ್ಪಗೋಳ್, ಉಪಾಧ್ಯಕ್ಷರಾಗಿ ಕಿರಣ್ ಕಾಂಬ್ಳೆ, ಕಾರ್ಯದರ್ಶಿಯಾಗಿ ಸಂತೋಷ್ ಹರಿಜನ್ ಆಯ್ಕೆಯಾದರು. ಗದ್ದಾಳ ಗ್ರಾಮದಲ್ಲಿ ರೋಹಿತ್ ಅಧ್ಯಕ್ಷರು, ಮಲ್ಲು ಸಿಂಗೆನ್ಸ್, ಉಪಾಧ್ಯಕ್ಷ ಯಾಸಿನ್, ಅಲ್ಪಸಂಖ್ಯಾತರ ಅಧ್ಯಕ್ಷರು ಭೀಮ ಗದ್ಯಾಳ್, ಕಾರ್ಯದರ್ಶಿಯಾಗಿ ಆಯ್ಕೆಯಾದವರ ಕೃಷ್ಣ ತಳಕೇರಿ, ತಾಲೂಕು ಪ್ರಧಾನ ಕಾರ್ಯದರ್ಶಿ ಸಂದೀಪ್ ಕಾರ್ಯದರ್ಶಿಯಾಗಿ ಆಯ್ಕೆಯಾದರು. ಈ ಸಂದರ್ಭದಲ್ಲಿ ಸುರೇಶ್ ಕುರುಣಿ, ಶಿವಲಿಂಗ್, ಪ್ರವೀಣ್ ಮುಂತಾದ ಎಲ್ಲ ಅಂಬೇಡ್ಕರ್ ಸೇನೆ ಪದಾಧಿಕಾರಿಗಳು, ಕಾರ್ಯಕರ್ತರು ಉಪಸ್ಥಿತರಿದ್ದರು. ಅವರನ್ನು ತಕ್ಷಣ ಬಂಧಿಸಬೇಕು. ಇದಕ್ಕೆ ನೇರವಾಗಿ ಮಾನ್ಯ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಅವರು ನೇರವಾಗಿ ಹೊಣೆಯನ್ನು ಹೊರಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ಅಂಬೇಡ್ಕರ್ ಸೇನೆ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ. ಪುಲ್ವಾಮಾ ದಾಳಿಯಲ್ಲಿ ಹುತಾತ್ಮರಾದಂಥ ಯೋಧರಿಗೆ ನ್ಯಾಯ ಸಿಗಬೇಕು, ಅವರ ಕುಟುಂಬಗಳಿಗೆ ನ್ಯಾಯ ಸಿಗಬೇಕು ಅಂತ ಹೇಳಿ ಈ ಮೂಲಕ ಒತ್ತಾಯಿಸಿ ಇವತ್ತು ಅಂಬೇಡ್ಕರ್ ಸೇನೆ ಜಮಖಂಡಿ ಉತ್ತರ ಕರ್ನಾಟಕ ಸಮಿತಿ, ಬಾಗಲಕೋಟೆ ಜಿಲ್ಲಾ ಸಮಿತಿ ಮತ್ತು ಜಮಖಂಡಿ ತಾಲೂಕಾ ಸಮಿತಿ ವತಿಯಿಂದ ವೀರ ಯೋಧರಿಗೆ ನಮನಗಳನ್ನು ಸಲ್ಲಿಸ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದೀನಿ. ಇಂತಿ ಶಿವಲಿಂಗಂಬಿಗಳು, ಅಂಬೇಡ್ಕರ್ ಸೇನೆ, ಉತ್ತರ ಕರ್ನಾಟಕ. ಸವದತ್ತಿ ಶಹರದ ರಾಮಾಪುರ್ ಸೈಟ್ ಬನಶಂಕರಿ ದೇವಸ್ಥಾನದಲ್ಲಿ ಪ್ರತಿಭಾ ಪುರಸ್ಕಾರ ದಾನಿಗಳ ಸತ್ಕಾರ ಸಮಾರಂಭ ಜರುಗಿತು. ಸವದತ್ತಿ ಶಹರದ ರಾಮಾಪುರ್ ಸೈಟ್ ಬನಶಂಕರಿ ದೇವಸ್ಥಾನದಲ್ಲಿ ಭಾರತ ಹುಣ್ಣಿಮೆಯ ಸಂದರ್ಭದಲ್ಲಿ ಎಲ್ಕೆಜಿ ವಿದ್ಯಾರ್ಥಿಗಳಿಂದ ಹಿಡಿದು 7ನೇ ತರಗತಿಯವರೆಗೆ ವಿವಿಧ ಕ್ಷೇತ್ರಗಳಲ್ಲಿ ಪ್ರಾವೀಣ್ಯತೆ ಪಡೆದಿರುವ ವಿದ್ಯಾರ್ಥಿನಿಯರ ಪ್ರತಿಭಾ ಪುರಸ್ಕಾರ ಹಾಗೂ ಬನಶ್ರೀ ದೇವಾಂಗ ಮಹಿಳಾ ಮಂಡಳಕ್ಕೆ ನಿಶ್ಚಿತ ಠೇವಣಿ ಇಟ್ಟಿರುವ ಮಹನೀಯರು ಮತ್ತು ದೇವಿಯ ಮೂರ್ತಿಗೆ ಪ್ರಭಾವಳಿ ಕೊಡುಗೆ ನೀಡಿದ ಶೋಭಾ ಚಡಿಚಾಳಿಗೆ ಸತ್ಕಾರ ಸಮಾರಂಭ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ದೇವಾಂಗ ಸಮಾಜ ಮಹಿಳಾ ಮಂಡಳದ ಅಧ್ಯಕ್ಷೆ ಬಸಮ್ಮ ಕಡೇಮನಿ,
ಕಲ್ಯಾಣಿ, ಉಪಾಧ್ಯಕ್ಷೆ ರಾಜೇಶ್ವರಿ ದೇವಂಗಮಠ, ಖಜಾಂಚಿ ಅನಿತಾ ಪಡಿ, ಮೀನಾಕ್ಷಿ ಅಮಾಶಿ, ಶಕುಂತಲಾ ಹಿರೇಮಠ್, ಭುವನೇಶ್ವರಿ ಲೀಲಾ, ಶೀಲಾ, ರಂಜನಾ ಕಡೆಮನಿ, ಶೋಭಾ ಹುಗ್ಗಿ, ಗಿರಿಜಾ ಮೊದಲಾದವರು ಉಪಸ್ಥಿತರಿದ್ದರು. ಪ್ರಾಸ್ತಾವಿಕವಾಗಿ ಭುವನೇಶ್ವರಿ ಸಿದ್ದಲಿಂಗನವರ್ ಮಾತನಾಡಿದರು. ಕಾರ್ಯಕ್ರಮದ ಪ್ರಾರಂಭದಲ್ಲಿ ಅನಿತಾ ಪಡಿ ಸ್ವಾಗತಿಸಿದರು, ಭುವನೇಶ್ವರಿ ಸಿದ್ದಲಿಂಗನವರ್ ನಿರೂಪಿಸಿದರು, ಶಿಲ್ಪಾ ಸಿದ್ದಲಿಂಗನವರ್ ವಂದಿಸಿದರು. ಕಾರ್ಯಕ್ರಮದ ಕೊನೆಗೆ ಎಲ್ಲರಿಗೂ ಪ್ರಸಾದ ವ್ಯವಸ್ಥೆ ಜರುಗುವ ಮೂಲಕ ಕಾರ್ಯಕ್ರಮ ಸಂಪನ್ನಗೊಂಡಿತು. ಗೋಕಾಕ್ ತಾಲೂಕಿನ ಸಾವಳಗಿ ಗ್ರಾಮದಲ್ಲಿ ಭಗತ್ ಸಿಂಗ್ ಸರ್ಕಲ್ನ ಯುವಕರು ಪುಲ್ವಾಮಾ ದಾಳಿಯಲ್ಲಿ ಹುತಾತ್ಮರಾದ ಸೈನಿಕರಿಗೆ ನಮನ ಸಲ್ಲಿಸಿದರು. ಪ್ರೇಮಿಗಳ ದಿನಾಚರಣೆ ಎಂದು ಆಚರಿಸುತ್ತಾರೆ, ಆದರೆ ನಮ್ಮ ಊರಿನ ಗ್ರಾಮದ ಯುವಕರಾದ ಭಗತ್ ಸಿಂಗ್ ಸರ್ಕಲ್ದ ಹುಡುಗರು ಇವತ್ತಿನ ದಿನದಲ್ಲಿ ಪುಲ್ವಾಮಾ ದಾಳಿಯಲ್ಲಿ ಮೃತರಾದ ವೀರ ಯೋಧರಿಗೆ ನಮನ ಸಲ್ಲಿಸುವ ಕಾರ್ಯವನ್ನ ಮಾಡಿದರು. ಈ ಸಂದರ್ಭದಲ್ಲಿ ಶಿವಗುಂಡ ಅಂಗಡಿ, ಬಾಳಗೌಡ ಪಾಟೀಲ್, ವಿನಾಯಕ್ ಹುಲ್ಲೋಳಿ, ಶಿವಲಿಂಗ ದಳವಾಯಿ, ನಾಗರಾಜ್ ಅಂಗಡಿ, ವೀರಭದ್ರ ಅಂಗಡಿ, ವೀರು ಅಂಗಡಿ, ಬಸ್ಸು ಹತ್ತರ್ಕಿ, ವಿಶ್ವನಾಥ್ ನಾಯಕ್, ಪಿಂಟು ಅಂಗಡಿ, ಗಿರಪ್ಪ ಹುಲ್ಲೋಳಿ, ಸದಾ ಕಮತಗಿ, ಶಿವಾನಂದ್ ಅಂಗಡಿ, ಶಿವಲಿಂಗ್ ಅಂಗಡಿ, ರಾಮ್ ಮಾನೋಜಿ ಯುವಕರು ಎಲ್ಲರೂ ಕೂಡಿಕೊಂಡು ಕಾರ್ಯಕ್ರಮ ನೆರವೇರಿಸಿಕೊಟ್ಟರು. ಯಾಕಂದ್ರೆ ಏನ್ ಹೇಳ್ತಾರೋ, ನಮ್ಮ ಮಿಟ್ರು ಉಳಿಸಿ ಅದೇನು ಸಹಿತ ನಮ್ಮ ಮನಸ್ಸಿನೊಳಗೆ ಏನು ಒಂದ್ ಇರ್ತದೆ, ಅವ್ ಮಿಟ್ರು ಆಗ ಅವ್ರ ಮಟ್ಟ ಚಲೋ ಆಗ್ತಿತ್ತು. ಅಂದ್ರೆ ತಪ್ಪ, ತಮ್ಮ ಒಬ್ಬ ಒಂದು ವರ್ಷ ಮಾಡ್ಲಿ, 5 ತಿಂಗಳು ಮಾಡ್ಲಿ, 5-10 ವರ್ಷ ಮಾಡ್ಲಿ, 15 ವರ್ಷ ಮಾಡ್ಲಿ, ತನ್ನ ದೇಶಕ್ಕಾಗಿ ತನ್ನ ಮೀಸಲಿಟ್ಟಿರ್ತಾರ. ಅವ್ನ ಗಡಿಗಳೆಲ್ಲ ಕಷ್ಟ ನಮ್ಗೆ ಯಾರಿಗೂ ಚೆನ್ನಾಗಿಲ್ಲ. ನಾವು 4 ಜನ ಇಲ್ಲಿ ಮಾತಾಡ್ಕೊಂಡು ಕೂತ್ಕೊಂಡು ಇರ್ತೀವಿ. ವಾಸ್ತವದರ ಇಲ್ಲಿ ಏನಾಗಿರ್ತಪ್ಪ ಅಂದ್ರೆ ಎಲ್ಲ ಗಡಿ ದೇಶ ಗಡಿ ಕಡೆಯಿಂದ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತಾರ. ಅವ್ರಿಗೆ ಏನ್ ಗೊತ್ತ, ನಾವ್ ಯಾರ ಸಮಾಧಿ ಮ್ಯಾಲ ಯಾರೊಬ್ರು ಜೀವನದ ಮ್ಯಾಲ ಕಾಲಿಟ್ಟ ಸೆಲೆಬ್ರೇಟ್ ಮಾಡತ್ತಂತ ಯಾರಿಗೂ ಗೊತ್ತಿಲ್ಲ. ನಾವ್ ಇಲ್ಲಿ ವ್ಯಾಲೆಂಟೈನ್ಸ್ ಡೇ ಅಂತ ಆತು ಯಾವ್ದೋ ಒಂದು ಖುಷಿಯಾಗಿ ಹಿಂಗ್ ನಿಂತು ಆತು ಹಿಂಗ್ ನಿಂತ್ ಕೂತು ಅಂತ ಒಂದ್ ಸ್ವಲ್ಪ ಮುಖದ ಮೇಲೆ ನಗಾತು ಅಂತ ಅಂದ್ರೆ ಆ ಸಾಧ್ಯ ಅಂದ್ರ ಅದ್ ನಮ್ ಯೋಧರಿಂದ, ನಮ್ ಫ್ರೀಡಮ್ ಫೈಟರ್ಸ್ ದಿಂದ. ಅರೆ ಭಗತ್ ಸಿಂಗ್ ದ ಒಂದ್ ಮಾತು ಹೇಳ್ತೀನಿ ಕೇಳ್ರಿ. ಭಗತ್ ಸಿಂಗ್ 28 ಅಲ್ಲ 21ಕ್ಕೇನ ಗಲಿ ಏರ್ಸೋದ ಆರ್ಡರ್ ಮಾಡಿದ ದಿನ ಇವತ್ತು ಫೆಬ್ರವರಿ 14ಕ್ಕೇನ. ಅರೆ ಒಬ್ಬೊಬ್ರು ಏನ್ ತಿಳ್ಕೊತಾರೋ ಭಗತ್ ಸಿಂಗ್ ಗಲ್ಲಿಗೆ ಏರ್ಸಿದ ದಿನ ಇವತ್ತ ತಿಳ್ಕೊತಾರ. ಅರೆ ಇವತ್ತ ಆರ್ಡರ್ ಮಾಡಿದ ದಿನ ಕೋರ್ಟ್ದಾಗ ಆರ್ಡರ್ ಆಗಿತ್ತು ಇವತ್ತು ಭಗತ್ ಸಿಂಗ್ ನ ಗಲ್ಲಿಗೆ ಏರ್ಸ್ಬೇಕು ಫೆಬ್ರವರಿ 14 ಅಂದ್ರೆ ಅದೊಂದ್. ಮತ್ ಇವ ಹೋದ ವರ್ಷ ಏನಾಯ್ತು, ನಮ್ ಯೋಧರದ ಬಸ್ನಿಂದ ಯಾರೋ ಒಬ್ಬ ಭಯೋತ್ಪಾದಕ ರಾಮದುರ್ಗ ತಾಲೂಕಿನ ಕಿಲುಬೂರು ಹತ್ತಿರ ರಸ್ತೆ ಅಪಘಾತ ಸಂಭವಿಸಿ ವ್ಯಕ್ತಿಯೋರ್ವ ಮೃತಪಟ್ಟಿರುವ ಘಟನೆ ನಡೆದಿದೆ. ಅಂಬೇಡ್ಕರ್ ನಗರ ನಿವಾಸಿ ಗಂಗಪ್ಪ ದುರಪ್ಪ ಪೂಜೇರ್ ಗೋಕಾಕ್ ತಾಲೂಕಿನ ಯಾದವಾಡ್ ಗ್ರಾಮಕ್ಕೆ ತಮ್ಮ ಸಂಬಂಧಿಕರ ಮದುವೆಗೆ ಹೋಗುವ ಸಂದರ್ಭದಲ್ಲಿ ಸ್ಕೂಟಿ ಪಲ್ಟಿಯಾಗಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಎಂದು ತಿಳಿದು ಬಂದಿದೆ. ಕಾಗವಾಡ ತಾಲೂಕಿನ ನೂತನ ತಾಲೂಕು ಪಂಚಾಯತ್ ಕಾರ್ಯಾಲಯವನ್ನು ಜವಳಿ ಮತ್ತು ಅಲ್ಪಸಂಖ್ಯಾತರ ಖಾತೆಯ ಸಚಿವ ಶ್ರೀಮಂತ ಪಾಟೀಲ್ ಉದ್ಘಾಟಿಸಿದರು. ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕಿನ ನೂತನ ತಾಲೂಕು ಪಂಚಾಯತ್ ಕಾರ್ಯಾಲಯವನ್ನು ಉದ್ಘಾಟಿಸಿ ಮಾಧ್ಯಮದವರಿಗೆ ಪ್ರತಿಕ್ರಿಯಿಸಿದ ಅವರು, ತಾಲೂಕು ಪಂಚಾಯಿತಿ ಕಚೇರಿಯಾದದ್ದು ಸಂತೋಷವಾಗಿದೆ, ಏಕೆಂದರೆ ಬಹಳಷ್ಟು ಜನರಿಗೆ ಯಾವುದೇ ಕೆಲಸ ಆಗಬೇಕಾದರೆ ಆತನಿಗೆ ಹೋಗಬೇಕಾಗಿತ್ತು, ಅದರಿಂದ ಜನರಿಗೆ ಬಹಳಷ್ಟು ಕಷ್ಟ ಆಗುತ್ತಿತ್ತು. ಈಗ ಈ ಕಚೇರಿ ಕಾಗವಾಡದಲ್ಲಿ ಆಗಿರುವುದರಿಂದ ಜನರಿಗೆ ಅನುಕೂಲವಾಗಿದೆ. ಕಾಗವಾಡ ಹೊಸ ತಾಲೂಕು ಆಗಿರುವುದರಿಂದ ಸ್ವಲ್ಪ ಕಚೇರಿಗಳು ಪ್ರಾರಂಭವಾಗುವುದು ತಡವಾಗುತ್ತಿವೆ. ಆದಷ್ಟು ಬೇಗ ಕಾಗವಾಡದಲ್ಲಿ ತಹಸೀಲ್ದಾರ್ ಕಚೇರಿ ಕಟ್ಟಡ ಪ್ರಾರಂಭಿಸಲಾಗುವುದು. ನೆರೆಹಾವಳಿಯಲ್ಲಿ ನೇಕಾರರಿಗೆ ತುಂಬಾ ತೊಂದರೆಯಾಗಿದೆ. ನೇಕಾರರ ಸಮಗ್ರ ಅಭಿವೃದ್ಧಿಗಾಗಿ ನಾನು ಶ್ರಮಿಸುವೆ ಹಾಗೂ ಪ್ರವಾಹದಲ್ಲಿ ಮನೆ ಕಳೆದುಕೊಂಡವರಿಗೆ ಈಗಾಗಲೇ ಸರ್ಕಾರದಿಂದ ಪರಿಹಾರ ಕಾರ್ಯ ಪ್ರಾರಂಭವಾಗಿದೆ. ಇನ್ನುಳಿದವರಿಗೂ ನ್ಯಾಯಯುತವಾಗಿ ಪರಿಹಾರ ಕೊಡಿಸುವುದಾಗಿ ಭರವಸೆಯನ್ನ ನೀಡಿದರು. ಮಹೇಶ್ ಕುಮಟಳ್ಳಿ ಸಚಿವ ಸ್ಥಾನ ವಿಚಾರವಾಗಿ ಪ್ರತಿಕ್ರಿಯಿಸಿದ ಅವರು, ಈಗಾಗಲೇ ಸಿಎಂ ಅವರು ಕುಮಟಳ್ಳಿ ಅವರಿಗೆ ಒಳ್ಳೆಯ ಸ್ಥಾನಮಾನ ಕೊಡ್ತೀವಿ ಎಂದು ಹೇಳಿದ್ದಾರೆ. ಹೆಚ್ಚಿನ ಮಾಹಿತಿ ಬೇಕಾದರೆ ನೀವು ಸಿಎಂ ಯಡಿಯೂರಪ್ಪ ಅವರನ್ನ ಕೇಳಿ ಎಂದು ಹೇಳಿದರು. ಚಲೋ ಟೌನ್, ಒಂದು ಅಗದಿ ಆದರ್ಶ ಟೌನ್ ಮಾಡೋಣ. ಅದೇ ರೀತಿ ತಮ್ಮ ಕ್ಷೇತ್ರ ಕೂಡ ಒಂದು ಆದರ್ಶ ಮಾದರಿ ಕ್ಷೇತ್ರ ಮಾಡೋಣ. ಅದಕ್ಕೆ ನಿಮ್ಗೆ ಎಲ್ಲರಿಗೂ ಒಂದು ಸಹಕಾರ ಬೇಕಾಗ್ತದೆ. ಇಲ್ಲಿ ಬೇಕಾಗುವ ಎಲ್ಲ ಆಫೀಸಸ್ ನಾವು ಒಂದು 6 ತಿಂಗಳು 1 ವರ್ಷದೊಳಗೆ ಎಲ್ಲ ಆಫೀಸಸ್ ಇಲ್ಲಿ ಎಲ್ಲ ತಗೊಂಡು ತಂದು ನಿಮಗೆ ಏನ್ ಬೇರೆ ಬೇರೆ ಸಮಸ್ಯೆಗಳು ಅದಾವೋ ಅದಕ್ಕೆ ಇಲ್ಲಿ ಎಲ್ಲ ವ್ಯವಸ್ಥೆ ಮಾಡಿಕೊಡ್ತೀವಿ ನಾವು. ಅದರಲ್ಲಿ ಏನು ನಾವು ಜರ ಸುದ್ದ ಒಂದು ಹೇಗೆ ಮಾಡಂಗಿಲ್ಲ. ಯಾವುದೂ ಕೆಲಸ ಇರಲಿ, ರಾತ್ರಿ ಆಗಲ್ಲ ನಾವು ಬೆನ್ನ ಹತ್ತಿ ನಾವು ತಗೊಂಡು ಬರ್ತೀವಿ. ಸ್ವಲ್ಪ ಗೌರ್ಮೆಂಟ್ ಚೇಂಜ್ ಆಗೋದ್ರಿಂದ ಒಂದು 2 ತಿಂಗಳು ಸ್ಟಾಪ್ ಆಗಿತ್ತು. ಆದರೆ ಇನ್ನು ಮುಂದೆ ನಾವು ನಮ್ಮ ಅಧಿಕಾರದ ಉಪಯೋಗ ಮಾಡಿ ಅವೆಲ್ಲ ಕೆಲಸ ಮಾಡ್ತೀವಿ. ಇವತ್ತು ನೀವೇನು ತಾಲೂಕು ಪಂಚಾಯತ್ ಆಫೀಸ್ ಪ್ರಾರಂಭ ಮಾಡಿದ್ರಿ, ಇಲ್ಲಿ ಏನು ಜನ ಬರ್ತಾರೋ ನಮ್ಮ ಕಡೆ ಯಾವುದೂ ತಕರಾರು ಬರಬಾರ್ದು. ಈ ಟೈಪ್ ಸ್ವಲ್ಪ ನೋಡ್ಕೋರಿ, ಯಾಕಂದ್ರೆ ಭಾಳ ಕಣ್ಣರ ಕಡೆ ಬರ್ತಾರ, ಅಲ್ಲಿ ಹೋದ್ರೆ ಕೆಲಸ ಆಗಂಗಿಲ್ಲ, ಇಲ್ಲಿ ಹೋದ್ರೆ ಕೆಲಸ ಆಗಂಗಿಲ್ಲ, ನಮ್ಗೆ ತ್ರಾಸ ಆಗಲಾಗತ್ತೈತಿ, ಏನೇನು ಹೇಳ್ತಾರ. ಆದ್ರೆ ಹೇಳ್ತಾರ ಅಂದ್ರೆ ಅವ್ರಿಗೆ ತ್ರಾಸ ಐತೆ. ಅದು ಅದಕ್ಕೆ ನೀವು ಒಟ್ಟು ಒಂದು ಏನ್ ಮಾಡ್ಬೇಕು, ಅವ್ರಿಗೆ ತ್ರಾಸ ಆಗ್ಬಾರ್ದು. ನಮ್ಮ ಮಾಲಕ ಯಾರ, ನಿಮ್ಮ ಮಾಲಕ ಆಗ್ಲಿ ನಮ್ಮ ಮಾಲಕರಾಗ್ಲಿ, ಆ ಜನ ಅದಾರ.
ಆ ಜನರ ಸಲುವಾಗಿ ಇದೆಲ್ಲ ಐತಿ. ಮತ್ತೆ ಅವ್ರಿಗೆ ನಾವು ಈ ರೀತಿ ಮಾಡಿದ್ರೆ ಬೇಡ, ನಾವ್ರೆ ಜನ ಅಂದ್ರೆ ಕಷ್ಟ ಕಡಿಮೆ ಮತ್ತು ಮುಂದಿನ ದಿನದಲ್ಲಿ ನಾವು ಇದು ಬೇರೆ ಬೇರೆ ಕಡೆ ಎಲ್ಲೆಲ್ಲಿ ಇಲ್ಲಿ ಜಾಗ ಅದನ್ನು ನೋಡಿ ಗೌರ್ಮೆಂಟ್ ವತಿಯಿಂದ ಒಂದು ಚಲೋ ಅಂತ ಒಂದು ಬಿಲ್ಡಿಂಗ್ ಕಟ್ಟಿ ಅದರಲ್ಲಿ ಆಫೀಸ್ ಚಾಲೂ ಮಾಡೋದು ಕೂಡ ನಾವು ಪ್ರಯತ್ನ ನಡೆಸಿದ್ವಿ. ಸರ್, ಈಗ ತಹಸೀಲ್ದಾರ್ ಆಫೀಸಲ್ಲಿ ಬಾಡಿಗೆ ಇಟ್ಕೊಂಡು ಇದನ್ನು ಮಾಡ್ತಾರೆ ಸರ್. ಈಗ ಒಂದು ತಹಸೀಲ್ದಾರ್ ಆಫೀಸ್ ಬೇಕಂತ ಇಲ್ಲಿ ಹಲವಾರು ಜನರ ಬೇಡಿಕೆ ಇದೆ ಸರ್, ಯಾವಾಗ ಜನಗಳು ನಮ್ಮದು ಬೇಡಿಕೆ ಫಸ್ಟ್ ಐತಿ. ಹಾಂ, ನಾವು ಭಾಳ ಸಾರೆ ರೆವಿನ್ಯೂ ಮಿನಿಸ್ಟರ್ ಭೇಟಿಯಾಗಿದ್ದೀನಿ, ಬೇಡಿಕೆ ಇಟ್ಟೀನಿ. ಅವರು ಸ್ವಲ್ಪ ಭಾಳಷ್ಟು ತಾಲೂಕು ಡಿಕ್ಲೇರ್ ಮಾಡ್ಯಾರ ಫಂಡ್ ಸ್ವಲ್ಪ ಏನೇ ಸಮಸ್ಯೆ ಇರ್ತಿತ್ತು, ಅದು ಮಾತ್ರ ನಾವು ಪ್ರಯತ್ನ ನಡೆಸಿದ್ದೀವಿ ದೊಡ್ಡ ಮಾಡ್ಕೊಂಡು. ಸರ್, ಇವಾಗ ಓಪನಿಂಗ್ ಮಾಡಿ ಮೀಟಿಂಗ್ ಕೂಡ ಮಾಡಿದ್ದಾರೆ, ಏನು ಏನೇನು ಕೆಲಸ ನಡೆದವು, ಏನಕ್ಕೆ ಒಂದು ಕೊರತೆ ಅದಾವು, ಕುಡಿ ನೀರಿನ ಸಮಸ್ಯೆ ಏನೈತೆ, ಬೇರೆ ಉದ್ಯೋಗ ಖಾತ್ರಿಯಲ್ಲಿ ಏನು ಸಮಸ್ಯೆ ಅದ ಅನ್ನೋದನ್ನ ತಿಳ್ಕೊಂಡಿವಿ ಆ ಕಡೆಯಿಂದ. ಅಂದರೆ ನಮಗೆ ಏನು ಅದ್ರ ಇದ್ರೆ ನಮ್ಮ ಕಡೆ ರಿಪೋರ್ಟ್ ಮಾಡಿರಿ, ನಾವು ತಗೊಡ್ತು ಅದಕ್ಕೆ ಸೊಲ್ಯೂಷನ್ ಏನ್ರಿ ಕೊಡ್ತೀವಿ ಅಂತ ಹೇಳಿದ್ದೀವಿ. ಅವರು ಸರ್, ಈಗ ನಿಮಗೆ ಜವಳಿ ಖಾತೆ ಸಿಕ್ಕಿದೆ ಸರ್, ಈಗ ಕೃಷ್ಣನ ಪ್ರವಾಹ ಬಂದಾಗ ಎಷ್ಟೋ ಕುಟುಂಬಗಳು ಬೀದಿಗೆ ಬಂದಿವೆ ಸರ್, ನೇಕಾರರ ಕುಟುಂಬಗಳು, ಅವ್ರಿಗೆಲ್ಲ ಯಾವ ರೀತಿ ಸ್ಪಂದನೆ ಮಾಡ್ತೀರಾ ಅಂತ. ಖಾನಾಪುರ ತಾಲೂಕಿನ ಹಿರೇಯಂಗ್ರೋಳಿ ಗ್ರಾಮದಲ್ಲಿ 20 ವರ್ಷಕ್ಕೊಮ್ಮೆ ನಡೆಯುವ ಲಕ್ಷ್ಮೀದೇವಿಯ ಜಾತ್ರೆ ಮತ್ತು ಕಂಚಲೇಶ್ವರ ಜಾತ್ರೆಯು ಮೇ 3 ಪ್ರಾರಂಭವಾಗಲಿದ್ದು, ಜಾತ್ರೆಗೆ ಆಗಮಿಸುವ ಭಕ್ತರಿಗೆ ಅನಾನುಕೂಲವಾಗದಂತೆ ಜಿಲ್ಲಾಡಳಿತ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಬೇಕೆಂದು ಗ್ರಾಮಸ್ಥರು ಮನವಿ ಸಲ್ಲಿಸಿದರು. ಹಿರೇಯಂಗ್ರೋಳಿ ಗ್ರಾಮದ ಗ್ರಾಮಸ್ಥರು ಬೆಳಗಾವಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ಆಗಮಿಸಿ ಜಾತ್ರೆಗೆ ಬೇಕಾದ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸಬೇಕು ಮತ್ತು ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಮನವಿ ಸಲ್ಲಿಸಿದರು. ಗ್ರಾಮದಲ್ಲಿ ಬಸ್ ನಿಲ್ದಾಣ ಸಂಪೂರ್ಣ ಶಿಥಿಲಗೊಂಡಿದ್ದು ಬಸ್ಗಳು ಸರಿಯಾದ ಸಮಯಕ್ಕೆ ಸಂಚರಿಸುತ್ತಿಲ್ಲ. ಒಂದು ಬಸ್ ನಿಲ್ದಾಣ ನಿರ್ಮಾಣ ಮಾಡಬೇಕು ಹಾಗೂ ರಸ್ತೆಗಳು ಸಂಪೂರ್ಣವಾಗಿ ಹದಗೆಟ್ಟಿದ್ದು ಅದನ್ನು ಡಾಂಬರೀಕರಣ ಮಾಡಬೇಕು ಹಾಗೂ ಮಣ್ಣಿನ ರಸ್ತೆಗಳನ್ನು ಸಿಸಿ ರಸ್ತೆಯನ್ನಾಗಿ ಪರಿವರ್ತಿಸಬೇಕು, ಎರಡು ಬದಲಿ ಚರಂಡಿಗಳನ್ನು ನಿರ್ಮಿಸಬೇಕು ಮತ್ತು ಹೊಸ ವಿದ್ಯುತ್ ಕಂಬಗಳನ್ನು ಅಳವಡಿಸಬೇಕು, ಸಾಮೂಹಿಕ ಶೌಚಾಲಯ ನಿರ್ಮಿಸುವುದು, ಜಾತ್ರೆಯ ಸಮಯದಲ್ಲಿ ಆಂಬ್ಯುಲೆನ್ಸ್ ವ್ಯವಸ್ಥೆ ಮಾಡಬೇಕೆಂದು ಮನವಿ ಮೂಲಕ ಒತ್ತಾಯಿಸಿದರು. ನಾವು ಖಾನಾಪುರ ತಾಲೂಕಿನ ಹಿರೇಯಂಗ್ರೋಳಿ ಗ್ರಾಮದ ಎಲ್ಲ ಗ್ರಾಮಸ್ಥರು ಕೂಡಿ ಇವತ್ತಿನ ಡಿ ಸಿ ಆಫೀಸ್ಗೆ ಬಂದು ನಮ್ಮ ಗ್ರಾಮದ ಎಲ್ಲ ಕೆಲಸ ಕಾರ್ಯಗಳ ಬಗ್ಗೆ ಎಲ್ಲೆಲ್ಲ ಅಶ್ಲೀಲಗೊಂಡಿದ್ದಾವೆ, ಆ ಕಾರಣಕ್ಕಾಗಿ ನಾವು ಒಂದು ವಿದ್ಯುತ್ತಿನ ವ್ಯವಸ್ಥೆ ಇರ್ಬೋದು ಹಾಗೂ ರೋಡ್ ವ್ಯವಸ್ಥೆ ಹಾಗೂ ಗಟಾರಿ ಕರೆಂಟದ್ದು ನೀರಿನ ವ್ಯವಸ್ಥೆ ಇವು ಅನೇಕ ಪ್ರತಿಯೊಂದು ಒಂದು ನಮ್ಮ ಗ್ರಾಮದ ಎಲ್ಲ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಇವತ್ತಿನ ಎಲ್ಲ ಅಸ್ಥಿಲಗೊಂಡಿದ್ದೇವೆ. ಆ ಕಾರಣಕ್ಕಾಗಿ ನಾವು ಮೇ 3 ದಿನ ಜಾತ್ರಾ ಕಾರ್ಯಕ್ರಮ ಗ್ರಾಮದೇವಿ ಜಾತ್ರಾ ಕಾರ್ಯಕ್ರಮವನ್ನು ಇಟ್ಟುಕೊಂಡಿರುತ್ತೇವೆ. ಕಾರಣ ಅಷ್ಟರ ಒಳಗಾಗಿ ನಮ್ಮ ಗ್ರಾಮದ ಎಲ್ಲ ಕಾರ್ಯಕ್ರಮಗಳನ್ನು ಕೆಲಸ ಕಾರ್ಯಗಳನ್ನು ಸಂಪೂರ್ಣ ಮಾಡಿಕೊಡಲು ನಾವು ಇವತ್ತಿನ ನಮ್ಮ ನಮ್ಮ ಗ್ರಾಮದವರು ಎಲ್ಲರೂ ಕೂಡಿ ನಾವು ಮನವಿ ಕೊಡಲು ಬಂದಿರುತ್ತೇವೆ. ರಾಜ್ಯ ಸರ್ಕಾರ ನಿವೃತ್ತ ನೌಕರಿಗೆ ಮೂಲಭೂತ ಸೌಲಭ್ಯ ಮತ್ತು ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಫೆಬ್ರವರಿ 19 ಬೆಂಗಳೂರಿನಲ್ಲಿ ವಿಧಾನಸೌಧ ಚಲೋ ರ್ಯಾಲಿನ ಹಮ್ಮಿಕೊಳ್ಳಲಾಗುತ್ತದೆ ಎಂದು ನಿವೃತ್ತ ನೌಕರ ಸಂಘದ ಬೆಳಗಾವಿ ವಿಭಾಗದ ಉಪಾಧ್ಯಕ್ಷ ಎಸ್ಜೆ ಸಿದ್ದಾಳ್ ಹೇಳಿದರು. ಬೆಳಗಾವಿ ನಗರದ ನೌಕರರ ಭವನದಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಜ್ಯ ಸರ್ಕಾರ ನಿವೃತ್ತ ನೌಕರರ ಸಂಘ ಸ್ಥಾಪನೆಯಾಗಿ 60 ವರ್ಷ ಕಳೆದರೂ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಲ್ಲ, ನಿವೃತ್ತ ನೌಕರೆಂಬ ಅಸಡ್ಡಿಯಿಂದ ಯಾವುದೇ ಸೌಲಭ್ಯ ನೀಡುತ್ತಿಲ್ಲ. ಇದನ್ನು ವಿರೋಧಿಸಿ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಫೆಬ್ರವರಿ 19 ಬೆಂಗಳೂರಿನಲ್ಲಿ ವಿಧಾನಸೌಧ ಚಲೋ ರ್ಯಾಲಿಯನ್ನು ಹಮ್ಮಿಕೊಳ್ಳಲಾಗಿದೆ. ರ್ಯಾಲಿಯನ್ನು ಬೆಂಗಳೂರು ನಗರದ ಸಂಗೊಳ್ಳಿ ರಾಯಣ್ಣ ವೃತ್ತದಿಂದ ಆನಂದರಾವ್ ವೃತ್ತದ ಮುಖಾಂತರ ಸಂಚರಿಸಿ ಫ್ರೀಡಂ ಪಾರ್ಕ್ನಲ್ಲಿ ಸಮಾವೇಶ ಹಮ್ಮಿಕೊಳ್ಳಲಾಗುತ್ತದೆ ಎಂದರು. ಈ ಸಂದರ್ಭದಲ್ಲಿ ಎಂಎಸ್ ಮುದುಕವಿ, ವಿಬಿ ಮಡಿಯಾಳ್, ಪ್ರಕಾಶ್, ಕೃಷ್ಣ ಸೇರಿದಂತೆ ಅನೇಕರು ಇದ್ದರು. ರಾಜ್ಯ ಸರ್ಕಾರ ನಾವು ನಮಗೆ ಬರಬೇಕಾದ ಸವಲತ್ತುಗಳು ನಿವೃತ್ತ ಬೇಡಿಕೆಗಳ ಬಗ್ಗೆ ಅಸಡ್ಡೆ ಭಾವನೆ ಸರ್ಕಾರದಲ್ಲಿ, ಯಾಕಂದ್ರೆ ಇವರೇ ನಿವೃತ್ತಿ ಆಗಿದ್ದಾರೆ ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ನಮ್ಮ ಬೇಡಿಕೆಗಳಿಗೆ ಇನ್ನೂವರೆಗೂ ಸ್ಪಂದಿಸಿಲ್ಲ. ಆದರೆ ನಮ್ಮ 10/1/2020 ರಾಜ್ಯ ಪರಿಷತ್ ಸಭೆಯಲ್ಲಿ ನಿರ್ಧಾರ ಮಾಡಿ ನಾವು ಒಂದು ವಿಧಾನಸೌಧ ಚಲೋ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಅದರಲ್ಲಿ ಎಲ್ಲ ನಮ್ಮ ನಿವೃತ್ತ ಸರ್ಕಾರಿ ನೌಕರದಾರರು ಪಾಲ್ಗೊಳ್ತಾರೆ. ಅದರ ಬೇಡಿಕೆಗಳು ಏನಿದಾವೆ ಅಂದರೆ ನಗದು ರಹಿತ ಜ್ಯೋತಿ ಸಂಜೀವಿನಿ ಸೌಲಭ್ಯವನ್ನು ಸರ್ಕಾರಿ ನೌಕರದಾರರಿಗೆ ನೀಡ್ತಾರೆ. ಆ ನಿವೃತ್ತಿ ಆರೋಗ್ಯ ಭಾಗ್ಯ ಕರ್ನಾಟಕ ನೀಡುವಂತೆ ನಮ್ಮ ನಿವೃತ್ತ ನೌಕರರಿಗೂ ನಗದು ರಹಿತ ಕ್ಯಾಶ್ಲೆಸ್ ಯೋಜನೆ ನೀಡಬೇಕು. ಮತ್ತು ನೆರೆ ರಾಜ್ಯಗಳಲ್ಲಿ ಮಾದರಿಯಲ್ಲಿ ಸರ್ಕಾರಿ ನಿವೃತ್ತ ನೌಕರರ ಮೂಲ ಪಿಂಚಣಿ ಹೆಚ್ಚಳ ಬಗ್ಗೆ ಈಗಾಗಲೇ ಕರ್ನಾಟಕ ಇದು ಮಹಾರಾಷ್ಟ್ರ ಇರ್ಬೋದು, ಕೇರಳ ಇರ್ಬೋದು,
70 ವರ್ಷ 75 ವರ್ಷ 70 ವರ್ಷಕ್ಕೆ 10%, 75 ವರ್ಷಕ್ಕೆ 15%, 80ಕ್ಕೆ 20, 30, 40, 50ರಂತೆ ನಮ್ಮ ಕರ್ನಾಟಕ 80, 90, 95 ವರ್ಷ 95 ವರ್ಷ 90 ವರ್ಷ 95 100 ವರ್ಷ ಕೊಡ್ತದೆ. ಆದರೆ ಕನ್ನಡಿಗರ ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಆಗ್ರಹಿಸಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ವಿರುದ್ಧ ಕರ್ನಾಟಕ ಪರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಬೆಳಗಾವಿಯಿಂದ ಬೆಂಗಳೂರಿನವರೆಗೆ ಬೃಹತ್ ಪ್ರತಿಭಟನಾ ರ್ಯಾಲಿನ ಹಮ್ಮಿಕೊಳ್ಳಲಾಯಿತು. ಕರ್ನಾಟಕ ಪರ ಸಂಘಟನೆಗಳ ಒಕ್ಕೂಟದ ಕಾರ್ಯಕರ್ತರು ವಿವಿಧ ಬೇಡಿಕೆಗಳಾದ ಮಹದಾಯಿ ಯೋಜನೆಯ ಜಾರಿ, ನೆರೆ ಸಂತ್ರಸ್ತರಿಗೆ ಸೂಕ್ತ ಪರಿಹಾರ, ಬೆಳಗಾವಿ ಮತ್ತು ಹುಬ್ಬಳ್ಳಿ ವಿಮಾನ ನಿಲ್ದಾಣಕ್ಕೆ ಸಂಗೊಳ್ಳಿ ರಾಯಣ್ಣ ಮತ್ತು ಕಿತ್ತೂರಾಣಿ ಚೆನ್ನಮ್ಮನ ಹೆಸರಿಡಬೇಕು, ಉತ್ತರ ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕದ ಸಂಪೂರ್ಣ ಅಭಿವೃದ್ಧಿ ಮಾಡಬೇಕು, ರಾಜ್ಯದಲ್ಲಿ ಕನ್ನಡಿಗರಿಗೆ ಎಲ್ಲಾ ಕ್ಷೇತ್ರದಲ್ಲಿ ಶೇಕಡಾ 80% ಮೀಸಲಾತಿ ನೀಡಬೇಕು, ಔರಾದ್ಕರ್ ವರದಿಯನ್ನು ಜಾರಿಗೊಳಿಸಬೇಕು, ಹೀಗೆ ಹತ್ತು ಹಲವಾರು ಬೇಡಿಕೆಗಳಿಗೆ ಆಗ್ರಹಿಸಿ ಬೆಳಗಾವಿಯಿಂದ ಬೆಂಗಳೂರಿನವರೆಗೆ 3 ದಿನದ ಬೃಹತ್ ಪ್ರತಿಭಟನಾ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದರು. ಕಿತ್ತೂರಾಣಿ ಚೆನ್ನಮ್ಮಳ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ರ್ಯಾಲಿಗೆ ಚಾಲನೆ ನೀಡಿದರು. ಕರ್ನಾಟಕ ಪರ ಒಕ್ಕೂಟದ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಡಾಕ್ಟರ್ ವಿಶ್ವನಾಥ್ ಜಿಪಿ ಮಾತನಾಡಿ, ಕರ್ನಾಟಕದಲ್ಲಿ ಕನ್ನಡಿಗರಿಗೆ ನ್ಯಾಯ ಒದಗಿಸುವ ಉದ್ದೇಶದಿಂದ ಫೆಬ್ರವರಿ 15ರಿಂದ 18ರವರೆಗೆ 3 ದಿನಗಳ ಕಾಲ ಬೆಳಗಾವಿಯಿಂದ ಬೆಂಗಳೂರಿನವರೆಗೆ ಬೃಹತ್ ಪ್ರತಿಭಟನಾ ರ್ಯಾಲಿಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ವಾಜೀದ್, ಕೆಎಂ ಶಂಕರ್, ಡಿ ಮಂಜುನಾಥ್, ಪ್ರಕಾಶ್, ಶಿವಲಿಂಗ್ ಟಿ ಸೇರಿದಂತೆ ಅನೇಕರು ಇದ್ದರು. ಬೃಹತ್ 600 ಕಿಲೋಮೀಟರ್ ರ್ಯಾಲಿಯನ್ನು ಓಡ್ತಾ ಇದ್ದೀವಿ. ಇದರ ಮುಖ್ಯ ಉದ್ದೇಶ ಮಹದಾಯಿ ಯೋಜನೆ ಜಾರಿಯಾಗಬೇಕು, ನೆರೆ ಸಂತ್ರಸ್ತರಿಗೆ ಸೂಕ್ತ ಪರಿಹಾರ ಕೊಡಬೇಕು, ಉತ್ತರ ಕರ್ನಾಟಕ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಸಂಪೂರ್ಣ ಅಭಿವೃದ್ಧಿ ಆಗಬೇಕು ಮತ್ತು ಬೆಳಗಾವಿ ವಿಮಾನ ನಿಲ್ದಾಣಕ್ಕೆ ಕಿತ್ತೂರು ರಾಣಿ ಚೆನ್ನಮ್ಮನ ಹೆಸರಿಡಬೇಕು, ಹುಬ್ಳಿ ವಿಮಾನ ನಿಲ್ದಾಣಕ್ಕೆ ಸಂಗೊಳ್ಳಿ ರಾಯಣ್ಣನ ಹೆಸರಿಡಬೇಕು, ಅದೇ ರೀತಿ ತುಂಗಭದ್ರ ಯೋಜನೆಯನ್ನು ಚಿತ್ರದುರ್ಗಕ್ಕೆ ತರಬೇಕು, ನೀರಾವರಿ ಯೋಜನೆಯನ್ನು ಕೋಲಾರಕ್ಕೆ ಎತ್ತಿನಹೊಳೆ ನೀರಾವರಿ ಯೋಜನೆಯನ್ನು ತಂದು ಅಲ್ಲಿನ ನೀರಾವರಿ ಒಂದು ಯೋಜನೆಯನ್ನು ಜಾರಿಗೊಳಿಸಬೇಕು, ಅದೇ ರೀತಿ ಅನೇಕ ಬೇಡಿಕೆಗಳನ್ನ ಇಟ್ಕೊಂಡು ಮತ್ತು ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ ಅನ್ನೋ ನಿಟ್ಟಿನಲ್ಲಿ ಕನ್ನಡಿಗರಿಗೆ ಶೇಕಡ 80% ಉದ್ಯೋಗಾವಕಾಶವನ್ನು ಕೊಡೋ ನಿಟ್ಟಿನಲ್ಲಿ ಡಾಕ್ಟರ್ ಸರೋಜಿನಿ ಮಹಿಷಿ ಪರಿಷ್ಕೃತ ವರದಿಯನ್ನು ಸರ್ಕಾರ ತಕ್ಷಣದಲ್ಲೇ ಜಾರಿಗೊಳಿಸಬೇಕು, ಅದೇ ರೀತಿ ಇಡೀ ರಾಜ್ಯದಲ್ಲಿ ಶೇಕಡ 80% ಎಲ್ಲ ನಾಮಫಲಕಗಳು ಕನ್ನಡದಲ್ಲೇ ಇರಬೇಕು. ಈಗಾಗಲೇ ಸರ್ಕಾರ ಕೂಡ ಅದನ್ನು ಜಾರಿಗೊಳಿಸಿದೆ, ಆದರೆ ಅದನ್ನು ಯಾರು ಕೂಡ ಸಮರ್ಪಕವಾಗಿ ತರ್ತಾ ಇಲ್ಲ, ಆದರೆ ಅದು ಕೂಡ ಜಾರಿಯಾಗಬೇಕು. ಆಮೇಲೆ ಗಡಿ ಭಾಗದಲ್ಲಿರುವಂತಹ ಕನ್ನಡಿಗರನ್ನ ರಕ್ಷಣೆ ಮಾಡೋದು ಮತ್ತು ಅವ್ರಿಗೆ ಅನೇಕ ಸೌಲಭ್ಯಗಳನ್ನ ಒದಗಿಸೋದು, ಅದೇ ರೀತಿ ಹೊರ ರಾಜ್ಯದಲ್ಲಿರುವಂಥವ್ರನ್ನ ಹೊರದೇಶದಲ್ಲಿರುವಂತಹ ಕನ್ನಡಿಗರನ್ನು ಕೂಡ ರಕ್ಷಣೆ ಮಾಡುವಂಥದ್ದು ಮತ್ತು ಅವ್ರಿಗೆ ಹೆಚ್ಚಿನ ಸೌಲಭ್ಯಗಳನ್ನು ಕೊಡುವಂಥ ನಿಟ್ಟಿನಲ್ಲಿ ಸರ್ಕಾರ ಮುಂದಾಗಬೇಕು, ಕನ್ನಡ ಶಾಲೆಗಳನ್ನ ಅಭಿವೃದ್ಧಿಪಡಿಸಬೇಕು. ಅವಶ್ಯಕತೆ ಬೇಕಿದ್ದಷ್ಟು ಎಂ ಸ್ಯಾಂಡ್ ಉತ್ಪಾದನೆ ಆಗುತ್ತಿದ್ದರೂ ಮಾರಾಟದ ಪ್ರಮಾಣ ಕಡಿಮೆಯಾಗಿದೆ. ಆದ್ದರಿಂದ ಸರ್ಕಾರವೇ ಘಟಕಗಳಿಗೆ ಮರಳನ್ನು ಖರೀದಿಸಿ ಜನರಿಗೆ ಮಾರುವ ಕೆಲಸ ಮಾಡಲಿ ಎಂದು ಎಂ ಸ್ಯಾಂಡ್ ಉತ್ಪಾದಕರ ಸಂಘದ ಜಿಲ್ಲಾಧ್ಯಕ್ಷ ಪಾಂಡುರಂಗ ರೆಡ್ಡಿ ಆಗ್ರಹಿಸಿದ್ದಾರೆ. ಬೆಳಗಾವಿ ನಗರದ ಖಾಸಗಿ ಹೋಟೆಲ್ವೊಂದರಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಾಕಷ್ಟು ಖರ್ಚು ಮಾಡಿ ಎಂ ಸ್ಟ್ಯಾಂಡ್ ಘಟಕಗಳು ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸುತ್ತಿವೆ. ಬೇಡಿಕೆಗೆ ಅನುಗುಣವಾಗಿ ಜಿಲ್ಲೆಯಲ್ಲಿ 40ರಿಂದ 45 ಲಕ್ಷ ಟನ್ ಉತ್ಪಾದನೆ ಮಾಡಲಾಗುತ್ತಿದ್ದು ಅದರಲ್ಲಿ ಕೇವಲ 20ರಿಂದ 25 ಲಕ್ಷ ಟನ್ ಮಾತ್ರ ಮಾರಾಟವಾಗುತ್ತಿದೆ. ಜಿಲ್ಲೆಯಲ್ಲಿ ಮರಳಿನ ಕೊರತೆಯಿಂದ ಕಾಮಗಾರಿಗಳಿಗೆ ತೊಂದರೆಯಾಗುತ್ತಿದೆ ಎಂದು ಹೇಳಲಾಗುತ್ತಿದೆ. ಇದು ಸುಳ್ಳು ಎಂದರು. ಎಂ ಸ್ಟ್ಯಾಂಡ್ ಉತ್ಪಾದನೆ ಬೇಕಾದಷ್ಟು ಆಗುತ್ತಿದ್ದರೂ ನದಿತಟ ಮೂಲಗಳಿಂದ ಮರಳು ತೆಗೆಯಲು ಅನುಮತಿ ನೀಡಲಾಗುತ್ತಿದೆ. ಇದರಿಂದ ಎಂ ಸ್ಟ್ಯಾಂಡ್ ಮಾರಾಟಗಾರರಿಗೆ ತೊಂದರೆಯಾಗುತ್ತಿದೆ ಎಂದು ಬೇಸರ ವ್ಯಕ್ತಪಡಿಸಿದರು. ಬರೋ ಸಮಯದಾಗ ಈಗ ನಾವು ನದಿ ಪ್ರಾಂತ್ಯಮ್ಯಾಗ ಬ್ಲಾಕೇಜ್ ಐಡೆಂಟಿಫೈ ಮಾಡಿ ಅದನ್ನು ಜನರಿಗೆ ಕೊಡುವಂಥ ಅವಶ್ಯಕತೆ ಸದ್ಯ ನಮ್ಮ ಜಿಲ್ಲೆನಾಗ ಇಲ್ಲಂತ ನಾನು ಹೇಳಿ ಬಯಸ್ತಾ ಇದ್ದೀನಿ. ನಮ್ಮದು ಎಂ ಸ್ಯಾಂಡನ್ನು ಸಾಕಷ್ಟು ಪ್ರೊಡಕ್ಷನ್ ಇರೋದ್ರಿಂದ ಸರ್ಕಾರ ನಮ್ಮ ಎಂ ಸ್ಯಾಂಡನ್ನು ಖರೀದಿ ಮಾಡಿ ಆನ್ಲೈನ್ ಮುಖಾಂತರನ ಅದನ್ನು ಯಾರು ಬಯರ್ ಇದ್ದಾರೆ ಅವರಿಗೆ ತಲುಪಿಸುವಂಥದ್ದೊಂದು ಕೆಲಸ ಮಾಡಬೇಕು. ಅದು ಈ ಮುಖಾಂತರ ನಾವು ಸರ್ಕಾರಕ್ಕೆ ವಿನಂತಿ ಮಾಡ್ಕೋತೀವಿ. ಈ ಘಟಕಗಳಿಂದ ಸಾಕಷ್ಟು ಎಂ ಸ್ಯಾಂಡ್ ಪ್ರೊಡಕ್ಷನ್ ಅದ, ಸ್ಟಾಕು ಅದ, 1 ಲಕ್ಷದಿಂದ 2 ಲಕ್ಷ ಟನ್ ಈಗ ಸದ್ಯ ನಮ್ಮ ಹತ್ರ ಸ್ಟಾಕ್ ಅದ. ನಾವು ವರ್ಷಕ್ಕೆ 40ರಿಂದ 45 ಲಕ್ಷ ಟನ್ ಎಂ ಸ್ಯಾಂಡ್ ಪ್ರೊಡಕ್ಷನ್ ಮಾಡ್ತೀವಿ. ಡಿಮ್ಯಾಂಡ್ ಇರೋದ್ರೂ 20ರಿಂದ 30 ಲಕ್ಷ ಟನ್ ಅದ, ಇನ್ನೂ ನಮ್ಗೆ 10 ಲಕ್ಷ ಟನ್ ಸ್ಟಾಕ್ ಅದ ನಮ್ಮ ಹತ್ರ.
ನಾವು ಇನ್ನೂ ಯಾರಿಗೆ ಸರ್ಕಾರ ಹೇಳ್ತದ ಇವ್ರಿಗೆ ಸಪ್ಲೈ ಮಾಡ್ರಿ, ಯಾವ ಕಾಮಗಾರಿಗಳಿಗೆ ನಿಂತ್ಕೊಂಡವು, ನಾವು ಸರ್ಕಾರ ಜೊತೆ ಕೈ ಜೋಡಿಸಿ ಯಾವ ಕಾಮಗಾರಿಗೂ ತೊಂದರೆ ಮಾಡಲ್ದಂಗೆ ಅವ್ರು ಯಾವ ರೀತಿ ನಮಗೆ ಹೇಳ್ತಾರೆ ನಮಗೊಂದು ಥರ ನಿಗದಿಪಡಿಸಿ ಆನ್ಲೈನ್ ಮುಖಾಂತರ ಅವ್ರಿಗೆ ತಲುಪಿಸುವಂಥ ಒಂದು ಕಾರ್ಯ ಮಾಡಿದರೆ ನಮಗೆ ಭಾಳ ಸಹಾಯ ಆಗ್ತೈತಿ. ಇಲ್ಲಂತಂದ್ರೆ ಎಮ್ ಸ್ಯಾಂಡ್ ಯೂನಿಟು ಇದೇ ಥರ ಕಂಟಿನ್ಯೂ ಆದವು ಅಂತಂದರೆ ಸೇಲ್ಸ್ ಇಲ್ಲಂತಂದ್ರೆ ಸಾಕಷ್ಟು ಆರ್ಥಿಕವಾಗಿ ಮತ್ತು ಇನ್ನಿತರ ಸಮಸ್ಯೆಗಳನ್ನು ನಾವು ಎದುರು ಹಾಕೋಬೇಕಾಗ್ತದೆ, ನಮಗೆ ಭಾಳ ಸಮಸ್ಯೆ ಆಗ್ತದೆ ಅಂತೇಳಿ ನಾ ಹೇಳಕ್ಕೆ ಇಷ್ಟಪಡ್ತೀನಿ. ರೇಟ್ ಡಿಫ್ರೆನ್ಸು ನಮ್ದು ಎಮ್ ಸ್ಯಾಂಡ್ ಬಂದ್ಬಿಟ್ಟು ಒಂದು ಬ್ರಾಸಿಗೆ 4,000-4,500 ರುಪೀಸ್ ಇದೆ, ಪರ್ ಬ್ರಾಸ್ ಇದೆ. ಇದು ಸ್ಮಾರ್ಟ್ ಸಿಟಿನಾಗ ಉಪಯೋಗ ಮಾಡ್ತಾ ಇಲ್ಲ ಸರ್, ಗೌರ್ಮೆಂಟ್ ಜಾಸ್ತಿ ಎಷ್ಟು ತಗೋಬೇಕು ಆ ಪ್ರಮಾಣದಾಗ ತಗೋತಾ ಆರ್ಟಿಒ ಕಚೇರಿಯಲ್ಲಿ 15 ವರ್ಷ ಮೇಲ್ಪಟ್ಟ ಆಟೋ ರಿಕ್ಷಾಗಳ ಪಾಸಿಂಗ್ ಮತ್ತು ಲೈಸೆನ್ಸ್ಗಳ ರಿನಿವಲ್ ಮಾಡುತ್ತಿಲ್ಲ, ಕೇಳಿದರೆ ಸರ್ಕಾರ ಆದೇಶ ನೀಡಿದ ಪತ್ರಗಳನ್ನು ನೀಡುತ್ತಿಲ್ಲ, ನಮಗೆ ನ್ಯಾಯ ಕೊಡಿಸಬೇಕು ಮತ್ತು ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ದ ಆಟೋ ರಿಕ್ಷಾ ಅಸೋಸಿಯೇಷನ್ ಓನರ್ಸ್ ಅಂಡ್ ಡ್ರೈವರ್ಸ್ ಅಸೋಸಿಯೇಷನ್ ವತಿಯಿಂದ ಬೆಳಗಾವಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಹಲವಾರು ವರ್ಷಗಳಿಂದ ಆಟೋ ಚಾಲಕರು ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡುತ್ತಾ ಬಂದಿದ್ದರು, ಯಾವುದೇ ಬೇಡಿಕೆಗಳು ಈಡೇರಿಸಿಲ್ಲ. ಗರ್ಭಿಣಿಯರಿಗೆ, ಬಾಣಂತಿಯರಿಗೆ, ವಯೋವೃದ್ಧರಿಗೆ ಸಂಚಾರ ಮಾಡಲು ಅನುಕೂಲವಾಗುವಂತೆ ಗೌರವಯುತ ಸೇವೆ ಸಲ್ಲಿಸುತ್ತಾ ಬಂದಿದ್ದು ಇದೀಗ ಆಟೋ ಚಾಲಕರಿಗೆ ನೆಮ್ಮದಿ ಇಲ್ಲದಂತಾಗಿದೆ. ಸರ್ಕಾರವು ಅವೈಜ್ಞಾನಿಕ ನಿಯಮಗಳನ್ನು ಜಾರಿಗೆ ತರುವುದರ ಮೂಲಕ ಕಷ್ಟಗಳನ್ನು ಹೇರುತ್ತಿದೆ. ಇದೀಗ 15 ವರ್ಷ ಮೇಲ್ಪಟ್ಟ ಆಟೋಗಳನ್ನು ಆರ್ಟಿಒ ಕಚೇರಿಯಲ್ಲಿ ಪಾಸಿಂಗ್ ಮಾಡುತ್ತಿಲ್ಲ ಮತ್ತು ಲೈಸೆನ್ಸ್ಗಳನ್ನು ರಿನಿವಾಲ್ ಮಾಡಿಕೊಡುತ್ತಿಲ್ಲ. ಏಕೆಂದೇ ಕೇಳಿದರೆ ಸರ್ಕಾರ ಆದೇಶ ನೀಡಿದೆ ಎಂದು ಹೇಳುತ್ತಾರೆ, ಆದೇಶ ಪತ್ರವನ್ನು ತೋರಿಸುತ್ತಿಲ್ಲ, ಇದರಿಂದ ನಮ್ಮ ಕುಟುಂಬಗಳು ತೊಂದರೆ ಅನುಭವಿಸಬೇಕಾಗುತ್ತದೆ, ಆದ್ದರಿಂದ ಇದನ್ನು ಸರಿಯಾಗಿ ಪರಿಶೀಲಿಸಬೇಕೆಂದು ಆಗ್ರಹಿಸಿದರು. ನಾವು ಕೇಳ್ತಾ ಇದ್ದೀವಿ ಸರ್, ಸರ್ಕಾರದ ಆದೇಶ ಬಂದಿದ್ದು ಒಂದು ಅದು ಕಾಪಿ ಕೊಡು ಅಂತಂದ್ರೆ ಆರ್ ಟಿ ಓ ಸಾಹೇಬ್ರು ಇವತ್ತು ಕೊಡ್ತೀವಿ ನಾಳೆ ಕೊಡ್ತೀವಿ ಅಂತ ಹೇಳ್ತಾರೆ ಸರ್. ನಾವು ಅದಕ್ಕೆ ಕೇಳ್ತಾ ಇದ್ದೀವಿ, ಒಂದರೆ ಮೀಟಿಂಗ್ ತಗೋರಿ. ಲಾಸ್ಟ್ ಟೈಮ್ ಕೇಳಿದಾಗ ಹೇಳ್ತಾರೆ ಇಲ್ಲ ಆರ್ ಟಿ ಐ ಮೀಟಿಂಗ್ದೊಳಗೆ ಚರ್ಚೆ ಆಗಿದ್ದೈತಿ, ಸಾಹೇಬ್ರು ಅದನ್ನು ಪ್ರೋಷನಿಂಗ್ ಮಾಡಿದ್ದಾರೆ, ಅದು ಆರ್ ಟಿ ಐ ಮೀಟಿಂಗ್ದೊಳಗೆ ಆಗಬೇಕಂತಂದ್ರೆ ಸರ್ ಈಗ 4 ಸಲ ಮೀಟಿಂಗ್ ಕರೆದು 4 ಸಲ ಕ್ಯಾನ್ಸಲ್ ಮಾಡಿದರು ಸರ್. ನಮ್ಮ ಹೊಟ್ಟೆ ನೋವು ಯಾರಿಗೆ ಕೇಳಬೇಕು ನಾವೀಗ ಸರ್? ಏನು ಮನೆ ಮಾಡೋದು? ಇದಾಗಿದೆ ದಿ ನ್ಯೂಸ್ ವಿತ್ ಕರ್ನಾಟಕ. ಹೀಗೆ ನೋಡ್ತಾ ಇರಿ, ಧನ್ಯವಾದ.